ಈಗ ಮುಂಚೆ ಆದರೆ ಟಿವಿ ಮತ್ತು ಓ ಟಿ ಟಿ ಎರಡರಲ್ಲೂ ಬರ್ತಾಯಿತ್ತು, ಈಗ ಜಸ್ಟ್ ಓ ಟಿ ಟಿಯಲ್ಲಿ ಬರುತ್ತೆ. ಸೊ ರೀಚ್ ಬಗ್ಗೆ ನೀವು ಮಾತಾಡೋದಾದ್ರೆ ನೀವು ಅಲ್ಲ, ಓ ಟಿ ಟಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಿನಿಮಾ ಬೆಲೆನೂ ಜಾಸ್ತಿ ಆಗೋಗಿದೆ. ಸೊ ಇಟ್ಸ್ ಓಕೆ, ಇಟ್ಸ್ ಬೆಟರ್ ದ್ಯಾನ್ ಫೋನ್. ನೋ ನೋ ದ ರೀಚ್ ಐ ಮೀನ್ ಟಿ ವಿ ನೋ 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 ಡೆಫಿನೆಟ್ಲಿ ನಾಟ್ ಸರ್. ರೀಚ್ ಈಸ್ ಈಕ್ವಲಿ ಹೈ ಆ್ಯಂಡ್ ಓ ಟಿ ಟಿ ಈಸ್ ಆಲ್ಸೋ ಈಕ್ವಲಿ ಹೈ. ಟುಡೇ ಐ ಥಿಂಕ್ ಪೆನಿಟ್ರೇಷನ್ ಇವತ್ತಿಗೆ ನಾವು ಆ್ಯಕ್ಚುಲಿ ನೀವು ನೋಡೋಕ್ಕೆ ಹೋದರೆ ಇವತ್ತಿಗೆ ಕ್ರಿಕೆಟ್ ಮ್ಯಾಚ್ ಕೂಡ ಫೋನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ರೈಟ್? ಇಟ್ಸ್ ಓನ್ಲಿ ಬಿಕಾಸ್ ಆ್ಯಸ್ ಲಾಂಗ್ ಆ್ಯಸ್ ಪೀಪಲ್ ಆರ್ ಸೀಯಿಂಗ್ ಇಟ್, ಅಲ್ಲಿಂದನೂ ಇವಾಗ ಪೀಪಲ್ ಆರ್ ಆಲ್ ಓವರ್ ದ ಪ್ಲೇಸ್ ಸರ್. ಏನಂತಂದರೆ ಈಗ ಮನೆಯಲ್ಲೇ ಕೂತು ನೋಡೋಂಥ ಒಂದು ಕಾಲ ಇತ್ತು, ಇವತ್ತಿಗೆ ಎಲ್ಲದೂ ಅಲ್ಲಿಗೆ ಏನಕ್ಕೆ ಬರ್ತಾ ಇದೆ ಅಥವಾ ಓ ಟಿ ಟಿಯಲ್ಲಿ ಬರ್ತಾ ಇದೆ ಅಂದರೆ ಬಿಕಾಸ್ ಐ ಗೆಸ್ ಪ್ರೋಗ್ರಾಮ್ಸ್ ಹ್ಯಾವ್ ಸ್ಟಾರ್ಟೆಡ್ ರೀಚಿಂಗ್ ವೇರ್ ಪೀಪಲ್ ಆರ್. ಸೊ ದಟ್ ವೇ ಐ ಡೋಂಟ್ ಥಿಂಕ್ ದ ಪೆನ್, ಬಿಕಾಸ್ ಆ ಪೆನಿಟ್ರೇಷನ್ ಇರಲಿಲ್ಲ ಅಂದರೆ ಅಥವಾ ಆ ರೀಚ್ ಇರಲಿಲ್ಲ ಅಂದರೆ ಬಹುಶಃ ಈ ಸೀಸನ್ ಇವ್ರು ಸ್ಟಾರ್ಟ್ ಮಾಡ್ತಾನೆ ಇರಲಿಲ್ಲ. ದೇ ಸಾ ದ ಆ್ಯಕ್ಚುಲಿ ದ ಪೊಟೆನ್ಷಿಯಲ್. ಯಾವಾಗ ಲಾಸ್ಟ್ ಟೂ ಸೀಸನಲ್ಲಿ ಊಟಲ್ಲಿ ನೋಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಏನೋ. ಸೊ ಇನ್ಫ್ಯಾಕ್ಟ್ ಐ ಥಿಂಕ್ ಆ ಪೊಟೆನ್ಷಿಯಲ್ ನೋಡಿನೇ ಐ ಥಿಂಕ್ ದೇ ಹ್ಯಾವ್ ಕಮ್ ಔಟ್ ವಿತ್ ದಿಸ್ ವಂಡರ್ಫುಲ್ ಡಿಸೈನ್. ಯಾ, ಇದು ಓ ಟಿ ಟಿ ಸೀಸನ್ ಮುಗಿದ ಮೇಲೆ ಟಿ ವಿ ಸೀಸನ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಪ್ಲಸ್, ಇದು ಬೋನಸ್ಸೇ ಹೊರತು ಇದು ಅದಕ್ಕೆ ರಿಪ್ಲೇಸ್ಮೆಂಟ್ ಅಲ್ಲ. ಸೊ